ಅಣ್ಣ ನಮಸ್ತೆ. ಚೆನ್ನಾಗಿದ್ದೀರ? ಎಲ್ಲ ಮನೆ ಮನೆಗೂ ಈ ಪ್ರತಿಯೊಂದು ಸ್ಕೂಲು ಮತ್ತು ವಿಸಿಟ್ ಮನೆಗೆ ಮನೆಗೆ ಹೋಗಿ ವಿಸಿಟ್ ಮಾಡಿ ಎಲ್ಲ ರೀತಿಯಾದ ವೀಡಿಯೋಸು ಮಾಡಿ. ಅಲ್ಲಿ ಲಾಸ್ಟ್ ಮನೆಯಿಂದ ಬಂದಿದ್ದು ಪ್ರತಿಯೊಂದು ಸ್ಕೂಲು ಮತ್ತು ವಿಸಿಟ್ ಮನೆಗೆ ಮನೆಗೂ ಹೋಗಿ ವಿಸಿಟ್ ಮಾಡಿ ಎಲ್ಲ ರೀತಿಯಾದ ವೀಡಿಯೋಸು ಮಾಡಿದ್ದೆ. ಅಲ್ಲಿ ಲಾಸ್ಟ್ ಮನೆಯಿಂದ ಬಂದಿದ್ದೆ. ನಮಸ್ತೆ ಸರ್, ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ ಹೇಳಿ, ನಮ್ಮೂರು ತುಮಕುಂಟೆ, ಪಾವಗಡ ತಾಲೂಕು ನಿಡಗಲ್ಲೋಬ್ಳಿ ಅರ್ತಿಕೆರೆ ಪಂಚಾಯತಿ. ಈ ಪಂಚಾಯತಿ ಕಡೆಯಿಂದ ನಾವು ಇಲ್ಲಿ ಸುಮಾರು 3 ವರ್ಷದಿಂದ 4 ವರ್ಷದಿಂದ ನಾವು ಸರ್ ಅರ್ಜಿ ಕೊಟ್ಟಿದ್ದೀವಿ. ಎಲ್ಲ ಸರ್ವೆ GPS ಮಾಡ್ಕೊಂಡು ಮನೆ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ನೋಡಿ ಸರ್, ಇಷ್ಟು ಈ ಮನೆ ಪರಿಸ್ಥಿತಿ ನೋಡಿ ಸರ್. ಕ್ಯಾನ್ಸಲ್ ಮಾಡೋಕ್ಕೆ ಕಾರಣ ಏನಮ್ಮ? ಕಾರಣ ಅಂತಂದ್ರೆ ಗೊತ್ತಿಲ್ಲ ಸರ್. ನಾವು ಫಸ್ಟ್ಗೆ ಬಂದರು, GPS ಮಾಡ್ಕೊಂಡವರು ನಿಮ್ಮ ಲೀಸ್ಟಲ್ಲಿ ಐತೆ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮು ನಮ್ಮ ಬ್ಯಾಚ್ ಅವ್ರು ಮಾಡಿ. ಏನು ನೀವು ಸರ್ಕಾರಿ ಕೆಲಸದಲ್ಲಿದ್ದೀರಾ? ಇಲ್ಲ ಸರ್, ನಾವು ಈಗ 2002 ಕಲಾವಿದರಾಗಿ ಕೆಲಸ ಮಾಡ್ತಾ ಕಲಾವಿದರು ಸರ್. ಹಾಗಾಗಿ ನಮಗೆ ಯಾವುದೇ ಸೌಲಭ್ಯ ಇಲ್ಲಿವರೆಗೂ ಸಿಕ್ಕಿಲ್ಲ ಸರ್. ನಾವು ನಮ್ಮ ರಾಜಪ್ಪ ಲಕ್ಷ್ಮಮ್ಮ ಅಂತ ಹೇಳಿ ನಮ್ಮ 3 ಜನ ಅಣ್ಣ ತಮ್ಮಂಗಿರೋದ್ರೆ ಯಾವುದೇ ಸೌಲಭ್ಯಗಳು ನಮಗೆ ಸಿಕ್ಕಿಲ್ಲ ಇಲ್ಲಿವರೆಗೂ. ತುಮಕುಂಟೆ ಗ್ರಾಮದಲ್ಲಿ ಇವಾಗ ಮಳೆ ಬಂದಿರೋದ್ರಿಂದ ಏನೇನು ನಿಮ್ಗೆ ಅನಾನುಕೂಲ ಆಗಿದೆ ಸರ್? ನಮ್ಮ ಮನೆಯಲ್ಲಿ ಅಕ್ಕಿ ರಾಗಿ ಎಲ್ಲ ಕಡಲೆಕಾಯಿ ಎಲ್ಲಾನು ನೆಂದೋಗಿರೋದು ಸರ್. ಈಗ ನೀವು ನೋಡ್ತಾ ಇರೋಂಗೇನೆ ನೋಡಿ ಸರ್, ವೀಕ್ಷಣೆ ಮಾಡಿರೋ ಬಟ್ಟೆ ಬಟ್ಟೆ ಗಿಟ್ಟೆ ಎಲ್ಲಾನು ನೆಂದೋಗಿರೋದು. ಇಲ್ಲಿವರೆಗೂ ನಮಗೆ ಯಾವುದೇ ಊರಲ್ಲಿ ಸಿಕ್ಕಬೇಕಂತ ಸೌಲಭ್ಯಗಳು ಏನೂ ಸಿಕ್ಕಿಲ್ಲ ಸರ್. 3 ಸರಿ ಈ 3 ಸರಿ 2 ಸರಿ GPS ಮಾಡ್ಕೊಂಡೋಗ್ತಾರೆ, ಎಲ್ಲೋಗಿ ಸರ್ ನಮಗೆ? ಇದು ಜನದ ರಾಜಕೀಯ ಅಂತ ಹೇಳೋಣ, ಇಲ್ಲ ರಾಜಕೀಯ ಇದ್ದವ್ರಿಗೆ ಮನೆ ಬೇಕು ಅಂತಾನ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಪರಿಸ್ಥಿತಿ ಈ ಊರಿನ ಜನಕ್ಕೂ ಬಂದಿದೆ, ಅದ್ರ ಬೆಲೆ ಗೊತ್ತಾಗ್ತಾ ಇತ್ತು. ಆದ್ರೆ ನಾವು ಸಂಘಟನೆ ಕೆಲಸ ಮಾಡಿದ್ರೆ ಸರ್, ನಾವು ಜೀವಿಕ ಆಫೀಸ್ ಅಲ್ಲಿ ಕೆಲಸ ಮಾಡಿದ್ವಿ, ನೀನು BTS ಆಫೀಸ್ ಅಲ್ಲಿ ಕೆಲಸ ಮಾಡಿದ್ವಿ, ಆದ್ರೂ ನಾವು ಮುಂದೆ ಬರಬಾರ್ದು ಅಂತ ಹೇಳಿ ಸುಮ್ಮನೆ ಇದೀನಿ ನಾನು. ನಾವು 2002 ಕಲಾವಿದ್ರು ಸರ್, ನಾವು ಬೀದಿ ನಡೆಸೋ ಕಲಾವಿದ್ರು, ಇಡೀ ಕರ್ನಾಟಕ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡ್ಕೊಂಡ್ಬಂದಿದ್ರೆ ಏನು ಇದು ರಾಜಕೀಯದ ಮೇಲೆ ಹೋಗುತ್ತಾ? ತಿನ್ಲಿಕ್ಕೆ ಏನಾನ ಸಮಸ್ಯೆ ಆಗ್ತೈತೆ ನಮಗೆ? ಈಗ ತಿನ್ನಲಿಕ್ಕೂ ಸಮಸ್ಯೆ, ನಮ್ಗೇನು ಜಮೀನು ಇಲ್ಲ. ನಾವು ಬರೀ ನಾವು ಈ ಕಲಾ ತಂಡದಲ್ಲಿ ಕೆಲಸ ಮಾಡ್ಕೊಂಡೆ ನಾವು ಜೀವನ ಮಾಡ್ತಾ ಇರೋದು. ಪ್ರತಿ ಮಟ್ಟಿಗೆ ನಮ್ಗೆ ಈ ಪರಿಸ್ಥಿತಿ ಆಗ್ತೈತೆ ನಮ್ಮ ಇಲ್ಲಿಗೆ. ಈ ರೀತಿ ಆದಾಗ್ಲಿಂದ ಬೆಳಿಗ್ಗೆಯಿಂದ ಯಾರಿಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರು ಬಂದಿರೋ ಸರ್? ಡೈರೆಕ್ಟ್ ಹೇಳ್ತಾ ಇದ್ದೀನಿ ನಾನು, ಯಾರು ಆಯ್ತು ಸರ್, ಇರೋ ಡೈರೆಕ್ಟ್ ಮಾತಾಡ್ತೀನಿ. ಬರೀ ನೋಡ್ಕೊಂಡು ಅಂದ್ರೆ ನೆಟ್ ಹೋಗ್ತಿರೋದೇ, ಯಾರು ಬಂದಿಲ್ಲ, ಮಾಡಿಲ್ಲ. ಏನು ನಿಮ್ ತಿನ್ಲಿ ಏನಾನು ವ್ಯವಸ್ಥೆ ತಿನ್ನಕ್ಕೆ? ನಾನು ಆ ಕಡೆ ಕುರಿ ಹತ್ರ ಹೋಗಿ ಊಟ ಮಾಡಿ ಬಂದಿದ್ದೀನಿ. ಈಗ ಎಷ್ಟು ಜನ ಇದಾರಮ್ಮ ನಿಮ್ಮ ಕುಟುಂಬದಲ್ಲಿ? ಮಗ ತುಮಕೂರಲ್ಲಿದ್ದಾನೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ನಾವು ಗಂಡ ಹೆಂಡತಿ ಮನೆಯಲ್ಲಿದ್ದೀವಿ ಸರ್. ಇಲ್ಲ ಪಂಚಾಯತಿ ಮೇಲೆ ಹೋಗುತ್ತೆ ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ ಸರ್. 3 ಸರಿ ಕೊಟ್ಟಿದೀವಿ ಸರ್, 4 ಸರಿ ಅರ್ಜಿ ಕೊಟ್ಟು ಬಂದಿದ್ದೀವಿ. ನಿಮ್ಗೆ ಯಾವ ಪಂಚಾಯತಿಗೆ ಬರುತ್ತೆ ಕಣಮ್ಮ? ಹೇಳಿದ್ದೀನಿ ಸರ್, ನಾನು ಈಗ ಪಾವಗಡ ತಾಲೂಕು ನಿಡಗಲ್ಲೋಬ್ಳಿ ಅರ್ತಿಕೆರೆ ಪಂಚಾಯತಿ ತುಮಕುಂಟೆ ಗ್ರಾಮ ಸರ್. ಎಷ್ಟು ಈ ರೀತಿ ಇದ್ರ ಬಗ್ಗೆ ಯಾರು ಗಮನ ಹರಿಸಿಲ್ವ ಸರ್? ಬಸ್ಗಳು ಬರಕ್ಕಾಗಲ್ಲ ಸರ್. ಇವಾಗ ನೋಡಿದ್ರೆ ಅಲ್ಲಿ ಎಷ್ಟು ಅವಶ್ಯ ಬೀಳ್ಬೇಕು. ಇದ್ರಲ್ಲಿ ಓಡಾಡ್ ಮಕ್ಕಳೆಲ್ಲ ನಿನ್ನೆ ಮನೆ ಎಲ್ಲ ಬಿದ್ದಿದ್ದಾರೆ ಸರ್, ಗಾಡಿಯಲ್ಲಿ ಸುಮಾರು ಜನ ಬಿದ್ದಿದ್ದಾರೆ. ವೆಹಿಕಲ್ ಗಾಡಿ ನೈಟ್ ಟೈಮ್ ಬಂದ್ಬಿಟ್ರೆ ಗಾಡಿನೇ ಕೊಚ್ಕೊಂಡು ಹೋಗಿತ್ತಲ್ಲ ನೈಟ್ ಟೈಮ್ ಬಂದ್ಬಿಟ್ರೆ ಅವ್ರ ಗತಿ ಏನೋ ಕಷ್ಟ. ಅಲ್ಲ ಓಡ ಇನ್ನೆಲ್ಲೂ ಜಾಗ ಇಲ್ಲ ಸರ್, ಇದ್ಬಿಟ್ರೆ ಎಲ್ಲೆಲ್ಲೂ ಜಾಗ ಇಲ್ಲ ಓಡಾಡೋದು. ಇಲ್ಲೇ ಓಡೋ, ಇವ್ರು ಇಲ್ಲೇ ಓಡಾಡ್ಬೇಕಷ್ಟೇ. ಇಲ್ಲಿ ಬಿಟ್ಟರೆ ಬಸ್ಸು ಕೂಡ ಹೋಗೋಕ್ಕಾಗಲ್ಲ ಸರ್. ಬೈಕ್ ಕಡೆ ಓಡಾಡೋ ಕಾರಣ ಬಸ್ಸಿನ ಏನು ಯಾವ ಥರ ಓಡಾಡ್ತೇವೆ? ಈಗ ಎಷ್ಟಮ್ಮ ಟೈಮು? 10 ಗಂಟೆದು ಯಾರು ಬಂದಿಲ್ಲ? ರಾತ್ರಿ ಆಗಿರೋ 4 ಗಂಟೆ ಸರ್, 4 ಗಂಟೆ ಇದೆ ರಾತ್ರಿ. 4 ಗಂಟೆ ಎಷ್ಟು ಜನ ಇರ್ತಾರೆ ನಿಮ್ಮ ಮನೇಲಿ? ಎಷ್ಟು ಜನ ಇರ್ತಾರಮ್ಮ? 7 ಜನ ಇದೆ. 7 ಜನ ಇದೆ. ಬಾರೆ ಮೇಲೆ ಎಲ್ಲಿಂದ?
ಎಲ್ಲ ನೆನ್ಬಿಟ್ಟಿದ ಅಕ್ಕಿ ರಾಗಿ ಎಲ್ಲ ನೆಂದಿದೆ ಸರ್ ನೆನ್ಬಿಟ್ಟಿದೆ ರಾಮ ರಾತ್ರಿ ಸುಡಿದ ಮಳೆಗೆ ಹಿಂಗಾಗಿರತ್ತ ರಾಮ ತಿರ್ಗ ಅಧಿಕಾರಿಗಳು ಯಾರನ್ನ ಇಲ್ಲಿ ಭೇಟಿ ಕೊಟ್ಟು ನಿಮ್ ಸಮಸ್ಯೆ ಬಗ್ಗೆ ಕೇಳಿದ್ರ ಯಾರು ಬಂದಿಲ್ಲ ಇಲ್ಲವರೆಗೂ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಮನುಷ್ಯನ ಮೇಲೆ ಮನೆ ಯಾಕೆ ನೀರು ಒಳಗೆ ಬಂತಲ್ಲ ಅಂತ ಎದ್ದು ನೋಡ್ತೀನಿ ಮನೆ ಒಳಗೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ ಅಡುಗೆ ಮನೆಯಿಂದ ಹಿಡಿದು ಕಂಪ್ಲೀಟು 16-15 ಚದರ ಮನೆ ಪೂರ್ತಿ ತುಂಬಿಕೊಂಡೋಗಿದೆ. ಆವಾಗ ಎದ್ದು ಬಂದು ನೋಡಿದರೆ ಹಿಂಗೆಲ್ಲ ಆಯಿತು. ಆಮೇಲೆ ಇಟ್ಟಿಗೆ ಪಟ್ಟಿಗೆ ಅದು ಇದು ತಂದು ಮನೆ ಬಾಗಿಲಿಗೆಲ್ಲ ಅಡ್ಡ ಇಟ್ಕೊಂಡು ಆವಾಗ ವ್ಯವಸ್ಥೆ ಮಾಡಿ ನೀರೆಲ್ಲ ಆಚೆಗೆ ಎತ್ತೋಯ್ತ ಇನ್ನೂ ಒಯ್ತಾ ಇದೆ. ಅಷ್ಟರೊಳಗಾಗಿ ಇವ್ರು ಬಂದರು. ಈಗ ಏನೋ ನೀವು ಬೆಳೆ ಹಾಕಿರೋ ಬೆಳೆ ಏನಾನ ನಷ್ಟ ಆಗಿದೆ ಸರ್? ಬೆಳೆ ಜೋಳ ಎಲ್ಲ ಕಂಪ್ಲೀಟು ಒಂದು ಎಕರೆ ಜೋಳ ಕಂಪ್ಲೀಟ್ ಹೋಗ್ತಾ ಇದೆ. ಅದರೊಳಗೆ ನೀರು ಹೋಗ್ತಾ ಇರೋದು ಅದರೊಳಗಿದ್ದ ಸರ್. ತಮ್ಮ ಹೆಸರು? ಎಚ್ ಗಿರಿಯಪ್ಪ ಅಂತ. ಗಿರಿಯಪ್ಪ ಅವರು ಜಮೀನು ಇರೋದು ಮಾಲಿಂಗಪ್ಪನ ಹೆಸರಿನಲ್ಲಿ. ಓಕೆ. ನಮ್ಮ ಮಗನ ಹೆಸರಿನಲ್ಲಿ.